ಅಂದ್ರೆ ಯಾವ ಜೈಲಾಗಿದ್ರೆ ಮನೆ ಗಣಪತಿ ಕುಣಿಸಿದ್ರು ಜನತಾ ಪ್ಲಾಟ್ನಾಗ ಅಲ್ಲಿ ಒಂದು ಹಲ್ಲೆ ಆಯ್ತು ಎಲ್ಲ ಕೇಸರು ಮುಗಿದು ನಾವು 3 ತಿಂಗಳ ಜೈಲಿನಾಗಿದ್ದೆವು 3 ತಿಂಗಳ ಮನೆ ಬಿಟ್ಟು ಹೋಗಿದ್ದೆವು ಸಮಾಜ ಸಲುವಾಗಿ 6 ತಿಂಗಳು ಮನೆ ಮಕಾನ ಹೋಗಿದ್ದಿಲ್ಲ ಜೈಲಿನಾಗ ಒಂದು ಸಂಕಲ್ಪ ಮಾಡಿ ಬಂದಿವಿ ನಾವು ಎಲ್ಲ ತರನು ನನ್ನ ನೋಡ್ಬಿಟ್ಟಾರ ಪೊಲೀಸರು ಇವನ ಮ್ಯಾಲ ಗುಂಡಾ ಆಕ್ಟ್ ಹಾಕ್ಬೇಕು ಅದನ್ನ ಮಾಡ್ಬೇಕು ಇದನ್ನು ಮಾಡ್ಬೇಕು ಅಂತೇಳಿ ಅಸುತ್ತರು ಎಲ್ಲ ಮುಸಲ್ಮಾನರು ಎಲ್ಲ ಕೊಯ್ತಾ ತಗೊಂಡು ಮಚ್ಚ ತಗೊಂಡು ನಿಂತಾರ ನಾವು 4 ಜನ ಗೋವಾ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ಅದು ನನ್ನ ಪ್ರೇರಣೆ ನನ್ನ ತಂದೆ ಮೊದಲಿನ ಮುಸಲ್ಮಾನರ ಬೇರೆ ಈಗಿನ ಮುಸಲ್ಮಾನರ ಬೇರೆ ಎಲ್ಲಾ ಮುಸಲ್ಮಾನರು ವಿರೋಧಿಗಳಲ್ಲ ಎಲ್ಲಾ ವಿರೋಧಿಗಳೇ ಮುಸಲ್ಮಾನರು ಎಲ್ಲಾ ಭಯೋತ್ಪಾದಕರು ಮುಸಲ್ಮಾನರು ಎಲ್ಲಾ ವಿರೋಧಿಗಳು ಮುಸಲ್ಮಾನ ಭಯೋತ್ಪಾದಕರು ಇರೋರು ಮುಸಲ್ಮಾನರು ಈ ದೇಶದಾಗ ಇರೋರು ಎಲ್ಲರೂ ಭಯೋತ್ಪಾದಕರಲ್ಲ ಆದ್ರೆ ಭಯೋತ್ಪಾದಕರು ಇರೋರು ಮುಸಲ್ಮಾನರು ಅದ ಹೆಂಗ ಹೇಳ್ತೀರ ಈಗ ಎಲ್ಲಿ ಬೇಕಾದ್ರೆ ಬಾಂಬ್ ಹಾಕಿದವ್ರು ಯಾರು ಹಿಂದೂ ಹಾಕ್ಯಾರ ನಮ್ ದೇಶದಾಗ ಬೇರೆ ದೇಶದವ್ರು ಬಂದು ಹಾಕ್ಯಾರಲ್ಲ ಭಯೋತ್ಪಾದಕರು ಹಂಗ ಯಾಕನವ್ರಿಗೆ ಯಾಕನ ಸಂಗಿಲ್ಲ ನಾವು ನಮ್ ದೇಶದಾಗ ಇದ್ದ ನಾವು ನಮ್ ದೇಶ ಅವ್ರಿಗೆ ಇಡೀ ವಿಶ್ವನ ಇಸ್ಲಾಂ ಮಾಡ್ಬೇಕನ್ನು ಹುಚ್ಚು ನಮ್ಗ ಹಿಂದೂ ರಾಷ್ಟ್ರ ಅಂತ ಇರೋದು ಒಂದೇ ದೇಶ ಕ್ರಿಶ್ಚಿಯನ್ರಿಗೆ 50 ರಾಷ್ಟ್ರದವ ಮುಸಲ್ಮಾನರಿಗೆ 110 ರಾಷ್ಟ್ರದವ ನಮ್ ಹಿಂದೂ ಅಂತ ಹೇಳ್ಕೊಳಕ್ ಒಂದೇ ರಾಷ್ಟ್ರ ಅದು ಹಿಂದೂ ರಾಷ್ಟ್ರ ಆಗಿಲ್ಲ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಾವು ಮುಸಲ್ಮಾನ ಅದ ಅಂತೇಳಿ ಅವ್ರು ಎಲ್ಲಿ ಬೇಕಾದ್ರೂ ಬೆಳಕ್ಬೋದು ನಾ ಹಿಂದೂ ಅದ್ರಂತ ಎಲ್ಲಿ ಬೇಕಾದ್ರೂ ಬದುಕೋಕ್ ಬರೋಂಗಿಲ್ಲ ಹಿಂದೂ ರಾಷ್ಟ್ರ ಹಿಂದೂ ದೇಶದೊಳಗ ನಾವು ಬದುಕ್ಬೇಕು ಮತ್ತ ಅವಾಗ ಅಕಂಡ್ ಇದನ್ನ ಒಳದಿತ್ತಲ್ಲ ನಮ್ಮ ದೇಶ ನಾವು ಪಾಕಿಸ್ತಾನ ಬೇರೆ ಮಾಡಿದ್ರೆ ಹಿಂದೂಸ್ತಾನ ಬೇರೆ ಮಾಡಿದ್ರೆ ಅವಾಗ ಯಾಕೆ ಅವ್ರು ಹೋಗ್ಲಿಲ್ಲ ಒಳ್ಳೆ ಅವಾಗ ನಮ್ಮವ್ರು ಮಾಡಿದ ತಪ್ಪು ಅವಾಗ ಈಗ ಅಣ್ಣನ ಪಾಲ್ ಕೊಟ್ಟಿ ಹೋದ್ರೆ ಅಣ್ಣನ ಕಡೆ ಹೋಗ್ಬೇಕು ಅವ್ರು ಈಗ ಮತ್ತ ಇಲ್ಲೇ ಬಂದು ಮತ್ತ ಪಾಲ್ ಕೇಳುದು ಮತ್ತ ಇದನ್ನ ಮಾಡುದು ಈಗ ರಾಜಕೀಯ ಏನು ಕೊಡ್ತಾರ ನಾ ಅಕ್ಕಿ ಕೊಡ್ತೀನಿ ರೇಷನ್ ಕೊಡ್ತೀನಿ ಹಿಂಗ ಅವ್ರೆಲ್ಲ ಅವ್ರ ಚಟ ಹಚ್ಚಿ ಅವ್ರನ್ನೊಂದು ರಾಜಕೀಯವಾಗಿ ಬಳಸ್ಕೊಳ ಸಲುವಾಗಿ ಆ ಮತವನ್ನ ಇದನ್ನ ಮಾಡ್ತಾರೆ ಈಗ ರಾಜಕೀಯ ವ್ಯಕ್ತಿಗಳಿಗೆ ದೇಶ ಧರ್ಮ ಇಲ್ಲ ಬರೀ ನಾವು ಆಗ್ಬೇಕು ನಾವು ಸಿಎಂ ಆಗ್ಬೇಕು ನಮ್ಗೆ ಬರೀ ಇದಾಗಬೇಕು ನಮ್ಮ ಪಾರ್ಟಿ ಬರಬೇಕು ಇದೇ ಎಲ್ಲರೂ ಮಾಡಿದ್ರ ದೇಶ ಉಳಿದಿಲ್ಲ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಇರುವಂತ ಪಕ್ಷಗಳನ್ನ ಬೆಂಬಲಿಸಬೇಕು ದೇಶವನ್ನ ಸಮರ್ಥವಾಗಿ ಮಾಡ್ಬೇಕು ನೀವು ಯಾವ ಪಕ್ಷ ಅಂತ ಕೇಳ್ಬೋದು ಮತದಾನ ನಮ್ಮ ಹಕ್ಕು ಮತದಾನ ಮಾಡಿಸ್ತೀವಿ ಅದ ಯಾರಿಗೂ ಹೇಳುವಂಗಿಲ್ಲ ಮತದಾನ ಮಾಡಿಸ್ತೀವಿ ಮತದಾನನು ಮಾಡ್ತೀವಿ ಹಿಂದುತ್ವ ಪರ ಇದಕ್ಕೆ ಮಾಡ್ತೀವಿ ಮತ್ ಇಸ್ಲಾಮಿಕ್ ಧರ್ಮ ಒಳಗ ಅವ್ರಿಗೆ ಏನೋ ಹೇಳಾರಂತ ಸಿಕ್ಕಾಪಟ್ಟಿ ಮಕ್ಕಳ ಮಾಡ್ರಿ ಹಾ ಅಲ್ಲಾಕಿದ್ ಏನೇ ಅಂತ ಅನ್ನೋದು ಅವ್ರ 5 ಮದುವೆ ಆಗ 50 ಮಕ್ಕಳ ಅವ್ರ ಹಮ್ ಪಾಂಚ್ ಹಮಾರಾಯ್ಕ್ ಬಸ್ ಅವ್ರಿಗೇನು ಹಡಿದಕ್ಕೂ ಇದನ್ನಿಲ್ಲ ಏನೂ ಇಲ್ಲ ಅವ್ರೇನು ಜನಸಂಖ್ಯಾ ಸ್ಫೋಟ ಮಾಡಿ ಇಸ್ಲಾಮಿಕ್ ರಾಷ್ಟ್ರ ಮಾಡೋರು ಅವರು ಲವ್ ಜಿಹಾದ್ ಗೋಹತ್ಯೆ ಇಂಥ ಕೃತ್ಯಗಳನ್ನು ಮಾಡಿ ಅವರು ಭಯ ಹುಟ್ಟಿಸ್ಬೇಕು ಒಟ್ ಹಿಂದೂ ಸಮಾಜದ ಭಯ ಹುಟ್ಟಿಸ್ಬೇಕು ಇಡೀ ದೇಶನ ಇಡೀ ವಿಶ್ವನ ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅನ್ನೋದು ಅವ್ರ ತಲೆಯಾಗೈತಿ ಅದನ್ನ ತಡ್ಯಾಕ ನಾವೇನ್ ಮಾಡ್ಬೇಕನ್ನ ತಡ್ಯಾಕ ಏನು ಮಾಡಬೇಕು ಮನೆಯಿಂದ ಧರ್ಮ ರಕ್ಷಣೆಗಾಗಿ ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಮತ್ತ ಹಿಂದೂ ಸಂಘಟನೆ ಮಾಡೋರಿಗೆ ಅವ್ರಿಗೇನು ಮಾಡಕ್ಕಾಗಲಿಕ್ಕ ಒಂದು ಸಪೋರ್ಟ್ ಆದ್ರೂ ಮಾಡ್ಬೇಕು ಮತ್ತೇನ್ರ ನಮ್ಮ ಚಾನೆಲ್ ಪ್ರಕಾರ ಮೂಲಕ ನೀವ್ ಏನ್ರ ಹೇಳ್ಬೋದ ಏನು ಇಲ್ಲ ಎಲ್ಲರೂ ಒಳ್ಳೆ ಶಿಕ್ಷಣ ಪಡೀರಿ ದೇಶಕ್ಕಾಗಿ 1 ತಾಸಾದ್ರೂ ಟೈಮ್ ಕೊಡ್ರಿ ದೇಶ ನಮಗೇನು ಕೊಟ್ಟೈತಿ ಅನ್ನೋಕ್ಕಿಂತ ದೇಶಕ್ಕೆ ನಾವೇನು ಕೊಡ್ತೀವೋ ನಮ್ಮ ಪಾತ್ರ ಏನೈತಿ ಇದು ದೇಶ ಇರ್ತೈತಿ ನಾವು ಹೋಕ್ಕಿವಿ ನಮ್ಮ ಹಿಂದಿನ ಪೀಳಿಗೆ ನಮ್ಮ ಮನ್ಯಾಗ ಫೋಟೋ ಹಾಕಬೇಕಾದ್ರೆ ಹಿಂದೆ ಏನ್ರ ನಾವು ಆಸ್ತಿ ಮಾಡಿದಾಗ ನಮ್ಮ ಫೋಟೋ ಹಾಕ್ತಾರೆ ಅವಾಗ ನೀನು ಏನ್ ಮಾಡಲಿ ನಾವ ಇರಕ್ಕ ಇಲ್ಲ ಜಾಗ ಇಲ್ಲ ನಿಂದಿನ ಫೋಟೋ ಹಾಕೋಣ ಅಂತೇಳಿ ತೆಗೆದು ಹೋಗಿತಾರ ಅದಕ್ಕೆ ಮುಂದೆ ನಮ್ಮ ಪೀಳಿಗೆನೂ ನೆನೆಸುವಂತ ದೇಶವನ್ನು ಬಿಟ್ಟು ಹೋಗ್ಬೇಕು ಎಲ್ಲ ಯುವಕರು ಒಂದ ಈಗಿನ ದೇಶದ ಶಕ್ತಿನ ಯುವಕರು ಎಲ್ಲರೂ ಎಲ್ಲ ಚಟಕ್ಕೆ ಗಂಟು ಬಿದ್ದ ಎಲ್ಲ ದೇಶನ ಹಾಳು ಮಾಡಕತ್ತಾರ ಮನಿನೂ ಹಾಳು ಮಾಡಕತ್ತಾರ ದೇಶನೂ ಹಾಳು ಮಾಡಕತ್ತಾರ ಚಟದಿಂದ ಮುಕ್ತವಾಗಿರ್ಬೇಕಂತೇಳಿ ನಮ್ಮ ಭಾಷೆ ಮತ್ತ ಈ ಸ್ಟುಡಿಯೋಕ್ಕೆ ಬಂದ ಮೇಲೆ ನನ್ನದ 17 ವರ್ಷದ ಸಂಘಟನೆಯ ಎಲ್ಲ ಕಹಿ ಹಾಗೂ ಎಲ್ಲ ಘಟನೆಗಳನ್ನು ನೆನಪು ಮಾಡ್ಕೊಂಡ್ರು ಮತ್ತ ಇದೇ 2016 ಒಂದು ಘಟನೆ ಆಯ್ತು ಮೊದಲದಾಗ ಗಣಪತಿ ಕುಣಿಸಿದ್ರು ಜನತಾ ಪ್ಲಾಟ್ನಾಗ ಅಲ್ಲಿ ಒಂದು ಹಲ್ಲೆ ಆಯ್ತು ಹಲ್ಲೆ ಆದ್ಮೇಲೆ ನಮಗ 150 ಜನನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಬಹಳ ಹರಾಸ್ಮೆಂಟ್ ಮಾಡಿದ್ರು
ಹರಾಶ್ಮೆಂಟ್ ಮಾಡಿ ಅವಾಗ ಇಲ್ಲಿಗೆ ಮುಗಿತು ಎಲ್ಲ, ಸಮಾಜನ ಮುಗಿತು, ಹಿಂದೂ ಧರ್ಮನ ಸತ್ಯನಾಶ ಆಯ್ತು ಅಂತೇಳಿ ಎಲ್ಲರೂ ಅನ್ಕೊಂಡ್ರು. ಅವಾಗ ನಾವು ಇನ್ನೂ ಸಿಕ್ಕಿದ್ದಿಲ್ಲ, 3 ತಿಂಗಳು ಹೊರಗಿದ್ದೀವಿ. ಅವಾಗ ನಮ್ಮ ಎಲ್ಲ ಕಾರ್ಯಕರ್ತರು ಅರೆಸ್ಟ್ ಮಾಡಕ್ಕಂತರು. ಆಮೇಲೆ ಇನ್ ಬೇಡ, ನಾವು ಸರೆಂಡರ್ ಆಗಿಬಿಡೋಣ, ಯಾರು ಇದನ್ನ ಮಾಡೋದು ಬೇಡ ಅಂತೇಳಿ ನಾವು ಬಂದ ಸರೆಂಡರ್ ಆದಿವಿ. ಎಲ್ಲ ಕೇಸು ಮುಗಿದು, ನಾವು 3 ತಿಂಗಳು ಜೈಲಿನಾಗಿದ್ದೀವಿ, 3 ತಿಂಗಳು ಮನೆ ಬಿಟ್ಟು ಹೊರಗಿದ್ದೀವಿ. ಸಮಾಜ ಸಲುವಾಗಿ 6 ತಿಂಗಳು ಮನೆ ಮಕಾನ ಹೊಡೆದಿಲ್ಲ. ಅವಾಗಿಂದ ನಮಗೊಂದು ಧೈರ್ಯ ಬಂತು, ಸಮಾಜ ಸಲುವಾಗಿ ಕೆಲಸ ಮಾಡಿದ್ರೆ ಸಮಾಜ ನಮ್ಮ ಜೊತೆ ಐತೆ ಅಂತೇಳಿ ಅದನ್ನು ತೋರಿಸ್ಕೊಟ್ರು. ಅವಾಗಿಂದ ನಮ್ಗೆ ಇನ್ನೂ ಹೆಚ್ಚಿನ ಸಂಘಟನೆ ಮಾಡೋದು ಇನ್ನೂ ಒಂದು ಹೆಚ್ಚಿನ ಬಲ ಬಂತು. ಎಲ್ಲರೂ ಜೈಲಿಗೆ ಹೋಗಿ ಬಂದ್ಮೇಲೆ ಒಂದಿಷ್ಟು ಮಂದಿ ಮನೆ ಹಿಡಿದ್ರು. ಜೈಲಿನಾಗ ಒಂದು ಸಂಕಲ್ಪ ಮಾಡಿ ಬಂದಿವಿ ನಾವು, ಒಂದು ನಿಮ್ಗೆ ಬೇಕಾ ನಿಮ್ಗೆ ಅಷ್ಟು ಮಾಡೋಕ್ಕಾಗಲಿಕ್ಕೆ ಮನೆ ಹಿಡಿದು, ಇನ್ನು ಇದು ಇದೋ ಒಂದು ನಾವು ಚಾಲೆಂಜ್ ತೊಗೊಂಡು ಸಂಘಟನೆ ಸ್ಟ್ರಾಂಗ್ ಮಾಡಿ ನಾವು ಸಮಾಜವನ್ನು ಸದೃಢ ಮಾಡೋಕೆ ಒಂದು ಚಾಲೆಂಜ್ ತೊಗೊಂಡು ಮಾಡಿದ್ದೀವಿ. ಅದು ಇನ್ನೂವರೆಗೂ ಚಲೋ ನಡೆದ ಸಂಘಟನೆ. ಅಂದ್ರೆ ಯಾವ ಜೈಲಾಗಿದ್ರಿ ನೀವು? ನಾವು ಜಮಖಂಡಿ ಜೈಲಿನಾಗಿದ್ವಿ. ಜಮಖಂಡಿ ಜೈಲಿನಾಗಿದ್ರು 3 ತಿಂಗಳಿದ್ದೀವಿ ನಾವು. 3 ತಿಂಗಳದಾಗ ಎಲ್ಲರೂ ಮಾನಸಿಕ ಅಸ್ತವ್ಯಸ್ತ ಆಗಿಬಿಟ್ಟಿದ್ರು. ಎಲ್ಲರೂ ಒಂದು ವಿಚಾರ ಮಾಡಿ ಮಾಡಿ ಅವ್ರನ್ನ ನಾವು ಇದನ್ನ ಮಾಡಿ ಕನ್ವಿನ್ಸ್ ಮಾಡಿ, ಇಲ್ಲ ಸಮಾಜದ ಹಿಂಗ ಎಲ್ಲ ನಮ್ಮ ಹೊರಗಿನ ಸಂಘಟನೆಯವ್ರು ಎಲ್ಲ ಅವ್ರ ಮನೆಗಳಿಗೆಲ್ಲ ಒಬ್ಬೊಬ್ಬರು ಮದುವೆ ಮಾಡಿಸಿದ್ರು, ಅವ್ರ ಅತ್ತಂಗ ದವಾಖಾನೆ ತೋರಿಸಿದ್ರು, ಎಲ್ಲ ರೇಷನ್ ಕೊಟ್ಟರು. ಸಂಘಟನೆಯಿಂದ ಎಲ್ಲ ಮಾಡಿದಾಗ ಅವ್ರಿಗೆ ಒಂದು ವಿಶ್ವಾಸ ಬಂತು. ನಮ್ಮ ನಾವು ಮಾಡಿ ನಾವು ಏನು ಮಾಡಲಿಕ್ಕೆ ನಮ್ಮ ಜೈಲಿನಾಗ ಹೋಗಿದ್ರು, ಆದ್ರೆ ನಮ್ಗೆ ಸಂಘಟನೆ ನಮ್ಗೆ ಅಲ್ಲೆಲ್ಲ ಚಲೋ ಮಾಡಿತು ಅಂತೇಳಿ ಅವರು ಇದು ಮಾಡಿದ್ರು ನಮಗೆ. ಮತ್ತು ಇನ್ನೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಎಲ್ಲ ಹಿಂದುತ್ವಕ್ಕಾಗಿ ವಕೀಲರು ಅಂತೇಳಿ ನಮಗೊಂದು ಇದನ್ನ ಇವು ಎಡಿ ವಕೀಲರೆಲ್ಲರೂ ಸೇರಿ ನಮ್ಗೆ 1 ರೂಪಾಯಿನೂ ಫೀಸ್ ತಗೊಳಾರ್ದ ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರ ಕೇಸನ್ನ ನೋಡ್ಕೊಂಡ್ರು. ಆಲ್ಮೋಸ್ಟ್ ಒಂದು 2 ವರ್ಷನೂ ಕೇಸ್ ನಡೀತಲ್ಲ ಮೇಡಮ್? 4 ವರ್ಷ ನಡೀತು, 2016 2020 ತನಕ. ಮತ್ತೆ ನಿಮ್ಮ ಜಗಳ ಗಿಗಳ ಹೆಂಗೆ? ವೈಯಕ್ತಿಕವಾಗಿ ನಾ ಯಾರ ಜೊತೆ ಜಗಳನು ತಗೋದಿಲ್ಲ. ಮತ್ತೆ ಎಲ್ಲಾ ತರನು ನನ್ನ ನೋಡ್ಬಿಟ್ಟಾರ ಪೊಲೀಸರು, ಇವನ ಮ್ಯಾಲ ಗುಂಡ ಆಕ್ಟ್ ಹಾಕ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತೇಳಿ. ನಮ್ದು ರೈತ ಕುಟುಂಬ, ನಮಗ್ ತಿನ್ನಾಕ ಉಣ್ಣಾಕ ಏನ್ ಕಡಿಮೆ ಇಲ್ಲ, ಎಲ್ಲ ನಮ್ ಚಲೋ ಐತಿ. ಸಮಾಜಕ್ಕೆ ನಮ್ಮ ತಂದೆ, ನನ್ನ ಪ್ರೇರಣೆ ನನ್ನ ತಂದೆ. ಯಾಕಪ್ಪ ಅಂದ್ರ ಸಮಾಜಕ್ಕೆ ನಾವು ಕೆಲಸ ಮಾಡಾಕ್ತೇವೆ, ಮನೆಯಿಂದನೂ ನಮ್ಗೆ ಪ್ರೋತ್ಸಾಹ ಇತ್ತಪ್ಪ ಅಂದ್ರೆ ನಮ್ಗೆ ಏನ್ ಬೇಕಾದ್ ಮಾಡ್ಬೋದು ನಾವು. ಮತ್ತೆ ಮನ್ಯಾಗ ಹೊರಗೆ ಚಲೋ ಅನ್ಸ್ಕೊಂಡು ಮನ್ಯಾಗ ಕೆಟ್ಟಾಗೋದು, ಮನ್ಯಾಗ ಚಲೋ ಅನ್ಸ್ಕೊಂಡು ಹೊರಗೆ ಕೆಟ್ಟಾಗೋದು ಅವಾಗಿಲ್ಲ. ನಾವು ಎರಡೂ ಕಡೆ ಸಮಾಜದಾಗೂ ಚಲೋನೂ ಇದೀವಿ, ಮನೆಯಾಗೂ ಚಲೋ ಇದ್ದೀವಿ. ಯಾಕಪ್ಪ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತಪ್ಪ ಅಂದ್ರೆ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಮಾಡಂಗಿಲ್ಲ, ಯಾವುದೇ ತಪ್ಪು ದಾರಿಗೆ ಹೊಂಟಿಲ್ಲ, ಅವನೊಬ್ಬನ ಸಮಾಜಕ್ಕೆ ಬಿಟ್ಟಿವಿ ಅಂತೇಳಿ ನಾವು ತಲೆಯಾಗ ತಗೊಂಡು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಇಲ್ಲಿ ತನಕ ಸಂಘಟನೆ ಮಾಡೋಕೆ ನಮಗೆ ಭಾಳ ಹೆಮ್ಮೆ ಅನಿಸ್ತು. ಆದರೆ ಇದ ಒಂದು 4 ತಿಂಗಳಿಂದ ಹಿಂದ್ಗಡೆನೆ ನಮ್ಮ ಅಪ್ಪಾರು ತಿಳ್ಕೊಂಡ್ರು. ಈ ಕಾರಣಕ್ಕಾಗಿ ನಾವು ಸ್ವಲ್ಪ ಸಂಘಟನೆಯಿಂದ ಸಂಘಟನೆಯೊಳಗೆ ಇದ್ದೀವಿ, ಆದರೆ ನಮ್ಮ ಹುಡುಗರೆಲ್ಲ ಮಾಡ್ಕೊಂಡು ಹೊಂಟಾರ ಅಷ್ಟೆ. ನಿಮ್ಗೆ ಇನ್ನೊಂದು ನಾವು ಕೇಳ್ಬೇಕಂತಂದ್ರೆ ನೀವು ಯಾಕೆ ಮುಂದುವರಂಗಿಲ್ಲ, ನಾವು ಹುಡುಗರನ್ನ ಯಾಕೆ ಬೆಂಬಲ ಅಂದ್ರೆ ನಾವ ಮುಂದೆ ಹೋದ್ರೆ ನಾವ ನಮ್ಮ ಪೀಡಿಗೆ ಮುಗಿದು ಹೋಗೋದು, ಜನ ನಮ್ಮ ಪೀಡಿಗೆ ಮುಗಿದು ಹೋಗ್ಬಿಡ್ತು. ನಾವು ಮುಂದೆ ಮಾಡಿದ್ರೆ ಅವ್ರು ಮುಂದೆ ತಗೊಂಡು ಹೋಗ್ತಾರೆ. ಬರೀ ನಾವ ಎಲ್ಲದಕ್ಕೂ ಮುಂದೆ ನಿಂತರ ಹಿಂದಿನ ಹುಡುಗರು ಬೆಳಿಬೇಕು. ಹಿಂದೂ ಸಂಘಟನೆ ನಿಂತ ನೀರಲ್ಲ, ಹರಿ ನೀರಿದೆ. ಯಾವಾಗಲೂ ಯುವಕರಿಗೆ ಹೊಸ ಹೊಸ ಯುವಕರನ್ನ ತಗೊಳ್ದು ಅವ್ನ ಹಿಂದೂ ಧರ್ಮದೊಳಗೆ ಇದನ್ನ ಮಾಡ್ಬೇಕು, ಮುಂದೆ ಬಿಡ್ಬೇಕು ಅವ್ರನ್ನ. ನಾವಂತೂ ಇರ್ತೀವಿ, ನಾವೆಲ್ಲರಿಗೂ ಗೊತ್ತೇ ಇರ್ತೀವಿ. ಅದ್ರ ಹಿಂದೆ ಕೆಲಸ ಮಾಡಿದ ಹುಡುಗರು ಮುಂದೆ ಬರ್ಬೇಕಲ್ಲ, ಅವರು ತಿಳ್ಕೊಬೇಕಲ್ಲ ಸಮಾಜಕ್ಕೆ ಏನು ನಾವು ಏನು ಮಾಡಾಕತ್ತೀವಿ, ನಮ್ಮ ಮನೆಯಿಂದ ನಾವು ಏನು ಮಾಡಾಕತ್ತೀವಿ, ಮನೆಯವ್ರು ಏನು ತಿಳ್ಕೊತಾರೋ ಅದೆಲ್ಲ ಅದು ಗೊತ್ತಾಗೋ ಸಲುವಾಗಿ ಅವ್ರನ್ನೆಲ್ಲರನ್ನು ಅವ್ರ ಶಾಲೆ ಒಳಗೂ ನಾವು ಇಲ್ಲೆಲ್ಲ ಮುಂದೆ ಮಾಡಾಕತ್ತೀವಿ, ಅಲ್ಲಿ ಶಾಲೆಗೂ ಮುಂದೆ ಅಂಕಾರ. ನಿಮ್ಮ ಸಂಘಟನೆ ಒಳಗೆ ಎಷ್ಟು ಮಂದಿ ಅದಾರಣ್ಣ ಈಗ? ನಿಮ್ಗೆ ಇಡೀ ತಾಲೂಕಿನ 80 ಹಳ್ಳಿಯೊಳಗೂ ನಮ್ಮ ಕಾರ್ಯಕರ್ತರ, ಇಡೀ ರಾಜ್ಯದಾಗ ಮೊದಲನ್ನ ತಿರುಗಿ ನೋಡುವಾಗ ನಾವು ಸಂಘಟನೆ ಮಾಡಿವಿ. ಅಂದ್ರೆ ನೀವು ದಿವಸಕ್ಕೊಂದೇ ಇಷ್ಟು ಟೈಮ್ ಸಂಘಟನೆ ಅಂತೇಳಿ ಇಟ್ಟು ಬಿಟ್ರೆ? ನಾವು ದಿವಸ 2006 ರಿಂದ 2018 ತನಕನು ಟೈಮ್ ಲಿಮಿಟ್ ಇಲ್ಲ, ಸಂಘಟನೆಗೆ ಟೈಮೇ ಲಿಮಿಟ್ ಇಲ್ಲ. ಮನೆಗೇನು ಒಂದು ದಿವಸನ್ಯಾಗ 2-3 ತಾಸು ಮನೆ ಕೆಲಸ ಮಾಡಿದ್ರು, ಉಳ್ಕಿದ ಟೈಮ್ ನಾವು ಏನು ಕೆಲಸಕ್ಕೆ ಹೋಗಿ ಬಂದ್ಮೇಲೆ ಸಂಜೆ ಮೇಲೆ ಕೆಲಸ ಸಂಘಟನೆದ ಕೆಲಸ. ಒಂದು ಘಟನೆ ಆಗಿತ್ತು 2013 ಒಂದು ಕಸಾಯಿಖಾನೆ ಬಂದ್ ಮಾಡ್ಬೇಕಾಯ್ತು, ಬಂದ್ ಮಾಡಿದ್ದಿಲ್ಲ ಅವ್ರು. ಅವಾಗ 4-5 ಜನ ಅಷ್ಟೇ ಇದ್ದೀವಿ ನಾವು. ಅವಾಗ ಗೈಮಠ ಸ್ವಾಮೀಜಿಯವರು ಬಂದಿದ್ರು ಅಲ್ಲಿ ಕಸಾಯಿಖಾನೆ ಬಂದ್ ಮಾಡ. ಅವಾಗ ಎಲ್ಲರೂ ಕೈಯಾಗ ಹತಾರ, ನಾವೇನೂ ಇದ್ದಿದ್ದಿಲ್ಲ. ಅವಾಗ ಅಂಥ ಟೈಮ್ದಾಗ ನಾವು ಪಾರಾಗಿ ಆ ಕಸಾಯಿಖಾನೆ ಒಂದು ಬಂದ್ ಮಾಡಿಸಿದ್ವಿ. 4 ಜನ ಗೈಮಠ ಸ್ವಾಮೀಜಿಯವರು ಅಲ್ಲಿ ಬಂದಿದ್ರು.
ಅಸುತ್ರು ಎಲ್ಲ ಮುಸಲ್ಮಾನರು ಎಲ್ಲ ಕೊಯ್ತಾ ತಗೊಂಡು ಮಚ್ಚ ತಗೊಂಡು ನಿಂತಾರ. ನಾವು ನಾಲ್ಕು ಜನ ನಮ್ಮನ್ನು ನೋಡಿ ಉಳ್ಕಿದ್ದೆಲ್ಲ ಎಲ್ಲ ಜನ ಬರಾನ ತನ ಹೊಡೋಗ್ಬಿಟ್ರು. ಅವಾಗ ಪೊಲೀಸರು ಸುದೇ ಒಳಗೆ ಬರಕ್ಕೆ ಅನಿಸಿದ್ರು, ನಮ್ಮನ್ನು ಒಳಗೆ ಹಾಕಿ ಸುತ್ತಕೋ ಜನ ನಿಂತು ಬಿಟ್ಟಿದ್ರು ಅವರು. ಅದೆಲ್ಲ ಗೊತ್ತಾಗಿ ಎಲ್ಲ ಮಂದಿ ಜನ ಬಂದ್ಮೇಲೆ ಅವ್ರು ಓಡೋಗಿ ಪೊಲೀಸರು ಅದನ್ನೆಲ್ಲ ಸರಿ ಮಾಡಿದ್ರು. ಆಮೇಲೆ ದೊಡ್ಡ ದೊಡ್ಡ ಗೋವಾ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು, ಅದು ನಮ್ಮ ತಾಯಿ, ಅಂತ ತಾಯಿನ ಅವರು ಕಟಕರು ಕಡು ತಿಂತಾರ. ಅದ್ರ ಸಲುವಾಗಿ ಎಷ್ಟೋ ಹೋರಾಟ ಮಾಡಿದ್ವಿ ನಾವು. ಈಗ ಗೋಮಾತೆ ಅಷ್ಟೇ ನಮ್ಮ ದೇವರು ಅಂತೀರನ್ನ, ಎಲ್ಲಾ ಪ್ರಾಣಿಗಳು ಅಂದ್ರೆ ಒಂದು ಕೋಳಿ ಆಗ್ಲಿ ಒಂದು ಆಡುಮರಿ ಆಗ್ಲಿ ಎಲ್ಲದ್ರೊಳಗು ದೈವಿ ಶಕ್ತಿ ಗುಣ ಇಲ್ಲ. ಈಗ ಒಂದ ಗೋಮೂತ್ರ ನೀ ಸ್ವಲ್ಪ ಅದು ನಿಮ್ದು ಏನೋ ಒಂದು ಬೇಕಾದ ಜಡ್ರಿ ಗೋಮೂತ್ರ ಕುಡಿದ್ ನೋಡ್ರಿ, ಆ ಎಮ್ಮಿ ಮೂತ್ರ ಕುಡ್ದು ನೋಡ್ರಿ, ನಿಮಗ ವ್ಯತ್ಯಾಸ ಏನ್ ಅನ್ಸತ್ ನಿಮಗ ಬಿಟ್ಟಿದ್ದ ಅದು. ಆಮೇಲೆ ನೀವು ಒಪ್ಪೋದು ಬಿಡುದು ನಿಮಗ ಅದು. ಒಂದೊಂದು ಔಷಧ ಗೋಳೊಳಗೂ ಒಂದೊಂದು ಅದರ ಉತ್ಪನ್ನಗಳಿಂದ ಒಂದೊಂದು ರೋಗ ನಿರೋಧಕ ಶಕ್ತಿ ಇತ್ತು. ಬರೀ ಅದ್ರ ಮ್ಯಾಲ ಕೈ ಆಡಿಸಿದ್ರೆ ನಮ್ಗೆ ಒಂದು ವರ್ಷ ಆಯಸ್ಸು ಹೆಚ್ಚಾಕಿತ್ತು. ಗೋ ಮಾತೆ ಏನ ಬರೀ ಅದ್ರ ಮ್ಯಾಲ ಕೈ ಆಡಿಸಿದ್ರು ಅಂದ್ರೆ ಎಲ್ಲಾ ಜೀವಗಳನ್ನು ಎಲ್ಲ ಒಂದೇ, ಅದ್ರ ಶ್ರೇಷ್ಠ ಅದ. ಎಲ್ಲಾ ದೈವಾನು ದೇವತೆಗಳ ಇದ್ರೊಳಗೂ ಅದ ಒಂದು ನಂದಿ ಅಂತೇಳಿ ಒಂದು ಇರ್ತದ, ಅದಕ್ಕೊಂದು ಒಂದು ಸ್ಥಾನ ಬೇರೆ ಐತಿ. ಹೀಗಾಗಿ ಅದು ನಮ್ಮ ಗೋಮಾತೆ, ಹಿಂದೂ ಧರ್ಮದ ಆರಾಧ್ಯ ದೈವ ಗೋಮಾತೆ. ನೀವು ಯಾವ ಗೋಮಾತೆ ತಗೊಂಡು ಹೋಗುದು ಅಂದ್ರೆ ಕಸ ಅದಂತ ಅವಂತೂ ಲೆಕ್ಕಿಲ್ಲ. ರಾತ್ರಿ ಬೆಳತನ ಒಂದೊಂದು ರಂಜಾನದು ಇದ್ದಾಗ ಎಲ್ಲ ಕ್ರಾಸಿಗೆ ಒಬ್ಬೊಬ್ರನ್ನ ಬೆಳತನ ನಿಂತಿರೋದು, ಅವರು ಹೊಡೆದ್ರು ಹೊಡೆಸ್ಕೊಂತೀವಿ ಹೊಡೆದೀವಿ ಒಂದಿಷ್ಟು ಜನನ. ಅವಾಗ ರಂಜಾನ್ ಹಬ್ಬದಾಗಂತೂ ತೀರಾ ಮಾಡ್ತಾರ ಅವ್ರು, ಎಲ್ಲಾ ಕಡೆಯಿಂದ ಬರ್ತಿರ್ತಾರ ಅವ್ರು, ಅವ್ರೆಲ್ಲರೂ ಸಜ್ಜಾಗೆ ಬಂದಿರ್ತಾರ. ಒಂದಿಷ್ಟು ಜನ ನಮ್ಮವ್ರನ್ನ ಬಡ್ಕೊಂಡು ಹೋದಾರ ಅವ್ರು. ಆಮೇಲೆ ಅವಾಗಿಂತ ನಾವೇನು ಸ್ಟ್ರಾಂಗ್ ಮಾಡಿದ್ವಿ, ಇಲ್ಲಿಗೆ ಬೇರೆ ಕಡೆಯಿಂದ ಬರುತ್ತೆ. ಆದ್ರೆ ಇಲ್ಲಿ ಈಗ ಗೋಮಾಂಸ ಸಿಗಂಗಿಲ್ಲ, ಬೇರೆ ಕಡೆಯಿಂದ ಬರ್ತೈತಿ ಇಲ್ಲಿ. ಈಗ ನಾವೇನು ಸಂಘಟನೆ ಮಾಡಾಗಿದ್ದ ಅವಾಗಿಂದ ಯಾವುದೇ ಒಂದು ಅಕ್ರಮವಾಗಿ ಗೋ ಸಾಗಾಟ ನಿಲ್ಲಾಗೈತಿ, ಸಂಪೂರ್ಣವಾಗಿ ನಿಂತೈತಿ. ಯಾಕಪ್ಪ ಅಂದ್ರೆ ನಾವು ಸಂಘಟಿತರ ಆಗಿವ ಅಂತ ಮೇಲೆ ಅಂದ್ರೆ ಈ ಮುಧೋಳದಾಗ ಆಲ್ಮೋಸ್ಟ್ ನಿಮ್ಮ ಸಂಘಟನೆ ಬಲಿಷ್ಠ ಐತ್ರಿ. ಈಗ ಐತ್ರಿ ನಿಮ್ಮ ಸಂಘಟನೆಯಿಂದ ಮುಂದೆ ಏನ್ರ ನೀವು ಮುದೋಳಕ್ ಮಾಡ್ತಿದ್ರ? ನಾವು ಮುದೋಳಕ್ಕಿಲ್ಲ, ನಾವು ಒಟ್ಟಾರೆ ಸಮಾಜ ಅಭಿವೃದ್ಧಿ ಆಗ್ಬೇಕಷ್ಟೇ ನಮ್ದು. ಮುದೋಳ ಅಂತ ಅಷ್ಟ ಅಲ್ಲ, ಇಡೀ ದೇಶವಾದ ಸನಾತನ ಧರ್ಮದ ಎಲ್ಲರೂ ಸುಖವಾಗಿರ್ಬೇಕು ಅನ್ನೋದು ನಮ್ಮ ಸಂಘ ಪರಿವಾರದ ಉದ್ದೇಶ. ನಿಮ್ಮ ಬಾಲ್ಯದ ವಿಷಯಗಳು ವಿವರಿಸ್ತೀರ? ಬಾಲ್ಯದ ವಿಷಯ ಏನಕ್ಕೆ, ನಾವೊಬ್ಬ ಸೈನಿಕ ಆಗ್ಬೇಕು ಅನ್ನೋ ಒಂದು ಕನಸು. ಸೈನಿಕ ಆಗ್ಲಿಲ್ಲ, ಧರ್ಮದ ಸೈನಿಕ ಆದ್ನಿ ಇಷ್ಟೇ. ಮತ್ತೆ ಅಂತದೇ ನಾವೇನ್ ಸರಿಯಾಗೂ ದಡ್ಡಿದ್ದೀವಿ. ಹಿಂಗಾಗಿ ಅದ ನಾವು 2005 ನಮ್ದು 10th ಮುಗೀತು. 10th ಮುಗಿದ್ಮೇಲೆ ನಾವು ಯಾವುದೇ ಸೈನ್ಯದ ರ್ಯಾಲಿ ಹೋಗಲಾರ್ದ ರ್ಯಾಲಿನೇ ಇಲ್ಲ. ಎಲ್ಲ ರ್ಯಾಲಿ ಒಳಗೋದ ಅವಾಗ ನಾ ಇದ್ದಿದ್ದು ಬರೀ 5 ಫೂಟ್ 6 ಇಂಚ್ ಬೇಕಾಗಿತ್ತು. ಭಾಳ ಕಡೆ ಟ್ರೈ ಮಾಡಿದ್ವು, ಅವಾಗ ಆಗ್ಲಿಲ್ಲ ನಮ್ಗೆ. ಆಮೇಲೆ ಇದೇನು ಸಂಘಟನೆ ಒಳಗೆ ಇದೇ ನಾವು ಸೈನ್ಯ, ಇದೇ ನಮ್ದು ಆರ್ಮಿ ಅಂತೇಳಿ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬಿಟ್ಟಿವಿ. ಎಷ್ಟನೇ ಇಸ್ವಿ ಒಳಗೆ ನೀವು ಸಂಪೂರ್ಣವಾಗಿ ಇದನ್ನಾದ್ರೆ ಹಿಂದೂ ಜಾಗರಣ ವೇದಿಕೆಗೆ? 2006, 7, 8 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯ ಶಿಕ್ಷಕ ಇದ್ದೀನಿ. 2008 ಹಿಂದೂ ಜಾಗರಣ ವೇದಿಕೆ ಕೆಲಸ. ನಾ ಈಗ ಹಿಂದೂ ಧರ್ಮ ಅಂತ ಅನ್ಕೊಂಡ ಎಲ್ಲಾ ಜಾತಿನೂ ಒಂದ, ಸಾಂಬೋಳ, ಲಿಂಗಾಯತ, ರೆಡ್ಡಿ, ಯಾವ ದಲಿತ್ ಎಲ್ಲ ಒಂದ, ಯಾಕ ನಾವ್ ಮತ್ತೆ ಒಳಗ ಹೊಡ್ಕೋತೀವಿ? ಸಂಘಟನೆ ಒಳಗೆ ಎಲ್ಲ ನಡೀತೈತಿ. ಈ ಪಕ್ಷ ಬಂದ ನಮ್ಮ ಸಮಾಜವನ್ನು ಹಾಳು ಮಾಡಕತ್ತ. ಇವು ಏನು ಪಕ್ಷಗಳು ಬರ್ತಾವಲ್ಲ ಇವು ಹಾಳು ಮಾಡೋದು. ಈ ಸಂಘಟನೆ ಒಳಗೆ ಯಾರು ಮುಚ್ಚ ನೀಚ ಯಾರು, ನಮ್ಮ ಸಂಘಟನೆ ಒಳಗೆ ಎಲ್ಲ ದಲಿತರು ಅದಾರ, ಲಿಂಗಾಯತರು ಅದಾರ, ಮರಾಠ ಅದಾರ, ರೆಡ್ಡಿ ಅದಾರ, ಎಲ್ಲರೂ ಅದಾರ ನಮ್ಮ ಸಂಘಟನೆ ಒಳಗೆ. ಆಲ್ ಆರ್ ಈಕ್ವಲ್ ನಮ್ಮ ಕಡೆ. ಅಂದ್ರೆ ನಿಮ್ ಸಂಘಟನೆ ಅಷ್ಟೇ ಅಲ್ಲ, ಈಗ ಅವ್ರದ ಒಂದು ಸಮಾಜನ ಬೇರೆ ಮಾಡ್ಕೊಂಡ್ಬಿಡ್ತಾರೆ. ಹೌದು, ಈಗ ಎಲ್ಲರೂ ಒಂದು ತಪ್ಪ ಕಲ್ಪನೆ ಏನ್ ತಿಳ್ಕೊಂಡ್ರೆ ಸಮಾಜ ಬರೀ ಸಮಾಜ, ಎಲ್ಲ ಸಮಾಜ ಇದ್ದಾಗ ಹಿಂದೂ ಸಮಾಜ ಹಾಗ ತಿಳ್ಕೊಳ್ಳೋರು ಯಾರು, ಬರೀ ನಮ್ಮ ಸಮಾಜ ಅಂತೇಳಿ ಎಲ್ಲರೂ ಸಮಾಜಕ್ಕೆ ಬಂದಾಗ ಧರ್ಮ ನಮ್ಮ ಧರ್ಮ ಅಂತೇಳಿ ನಾವು ಯಾವಾಗ ನಾವು ಒಪ್ಕೋತೀವೋ ಅವಾಗ ಹಿಂದೂ ಸಮಾಜಕ್ಕೆ ಯಾರು ಏನು ಮಾಡಕ್ಕಾಗಂಗಿಲ್ಲ. ಈಗ ನಾವು ಯಾವಾಗ ನಾವು ಸಣ್ಣ ಪುಟ್ಟ ಸಮಾಜ ಮಾಡ್ಕೊಂಡು ಕೂತೀವೋ ತೀರ್ನು ಅದು ಯಾವಾಗೂ ನಾವು ಹಿಂದೂ ರಾಷ್ಟ್ರ ಮಾಡಕ್ ಆಗುದಿಲ್ಲ. ಈಗ ನಾವೆಲ್ಲ ಒಂದು ಸಮಾಜದ ಕಿತ್ತಿ ಹೋಗದ ಬಿಸಾಕಿ ಮಂದೇ ಒಂದ ರಾಜ ಹಿಂದೂ ಮಾಡಿಬಿಡು ನಮ್ಮ ಅದಾಕೈತಿ. ಇನ್ನ ಅದ್ ಟೈಮ್ ಐತಿ,
ಅದು ಆಗೇ ಆಕತಿ. ಎಲ್ಲರೂ ಈಗಿಂತರ ಅದಕ್ಕೆ ನಾವು ತಯಾರಾಗ್ಬೇಕಷ್ಟ. ಎಲ್ಲರೂ ಒಗ್ಗಟ್ಟಾಗ್ಬೇಕಲ್ಲ, ಒಗ್ಗಟ್ಟಾದ್ರೆ ಅದು ಯಾರೂ ಮಾಡೋದೇ ಬೇಕಾಗಿಲ್ಲ, ತಾನೇ ಆಕತಿ. ಈಗ ನೀ ಮ್ಯಾಲ ಹೊಂಟಿ ಅಂದ್ರೆ ನೀವು ಯಾವ ಜಾತಿ ಹೋದ ನೋಡಿ, ಒಂದು ಯಾವ್ದಾದ್ರು ಪಕ್ಷ ಜವಾಬ್ದಾರಿ ಕೊಟ್ಟು ತಾಳಿ ಗಳಿಸ್ಬಿಡ್ತಾರೆ ಇಷ್ಟೇ. ನಮಗೆಲ್ಲ ನಮಗೆ ಇದೆಲ್ಲ ಪ್ರಯತ್ನ ಮುಗಿದು ಹೋಗಿ ಮುಗಿದ ಮೇಲೆ ನಾವು ಈ ಸ್ಥಾನಕ್ಕೆ ಬಂದೀವಿ. ಎಲ್ಲ ಪಕ್ಷದವರು ಎಲ್ಲರೂ ಎಲ್ಲರೂ ಮಾಡ್ಯಾರ, ಆದ್ರೆ ನಾವು ಯಾವಾಗ ಪಕ್ಷಕ್ಕೆ ನಾವು ಹೋಗ್ಬೇಕು, ನಾವು ಪಕ್ಷದ ಸಲುವಾಗಿ ದುಡಿಬೇಕು ಅನ್ನೋ ಇದನ್ನ ಬಂದಿಲ್ಲ ನಾವು. ನಾವು ಬರೀ ಸಮಾಜ ಧರ್ಮ ದೇಶ ಧರ್ಮ ಇವೆರಡ ಇಟ್ಕೊಂಡು ನಾವು ಕೆಲಸ ಮಾಡಿವಿ. ಹಿಂಗಾಗಿ ಇನ್ನೂ ಆದರೂ ನಾವು ನಮ್ಮ ಇದ್ರೊಳಗೆ ನಾವು ಅದೀವಿ, ಯಾರದೇ ಒಂದು ಹಂಗನೇಗಿಲ್ಲ. ನಮ್ಮ ಸ್ಟುಡಿಯೋಕ್ ಬಂದು ಹೆಂಗ ಅನ್ನಿಸ್ತಾರಣ್ಣ? ಒಳ್ಳೆ ವಿಚಾರ ತಗೊಂಡು ನೀವು ಮಾಡಕತ್ತೀರಿ, ನಿಮ್ಮ ವಿಚಾರಗಳು ಹೀಗೆ ಎಲ್ಲ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನು ಕರೆಸಿ ದೊಡ್ಡ ಚಾನಲ್ ಆಗಲಿ ಅಂತೇಳಿ ನಾವು ಆಶಿಸ್ತೀವಿ. ಮತ್ತು ಇಲ್ಲಿ ಬಂದು ನಮಗೆ ಎಲ್ಲ ಹಿಂದಿನ ಘಟನೆಗಳು ನೆನಪು ಮಾಡಿಕೊಂಡು ಒಂದು ಖುಷಿಯಾಗ. ಇದಿಷ್ಟು ನಮ್ಮ ಪರಸು ಅಣ್ಣ ಅವ್ರದ ಇತಿಹಾಸ ಮತ್ತು ಅವ್ರ ಸಂಘಟನೆ ಇತಿಹಾಸ. ಒಂದೇದನ್ನ ಎಲ್ಲ ಮೈಯಾಗಲು ರಕ್ತ ಒಂದೇ ಐತಿ. ನಾವು ಮೊದಲನೇಕ್ಕೆ ಮಾಡೋ ತಪ್ಪ ಅಂದ್ರೆ ಜಾತಿ ಭೇದ ಭಾವ ಮಾಡ್ತೀವಿ, ಅದನ್ನ ನಾವು ಸಂಪೂರ್ಣವಾಗಿ ಕಿತ್ತು ಹಾಕಿ ಒಂದೇ ದೇಶದಾಗ ಎಲ್ಲಾರು ಒಂದ ಅನ್ನ ತಿನ್ಕೋತ ಬದುಕಬೇಕು. ಮತ್ತಿದೆಲ್ಲ ಹಿಂದೂ ಮುಸ್ಲಿಂ ಎಲ್ಲಾನು ಅಣ್ಣತಮ್ಮರು ಅತ್ತಂಗಿಯರು ಇದ್ದಂಗ. ಇದಿಷ್ಟು ನಮ್ಮ ಪರಸು ಅಣ್ಣ ಅವ್ರು ಹೇಳಿದ್ರೆ ಧನ್ಯವಾದಗಳು.